50 ಎಂಎಲ್ ಪ್ಲಾತಿ ಆಮೇಲೆ ಭಕ್ತಾರು ಆಮೇಲೆ ಕರ್ನಾಟಕ ಮೈಸೂರು ಬಂದ ಟಿಪ್ಪು ಹೈದರಾಲಿ ಬಂದ ಅವನಿಗೆ ಇವನು ಹೊಡೆದ್ರಿ ಅದನ್ನು ಕೂಡ ಕತೆ ತರ ಅರ್ಥ ಮಾಡ್ಕೊಳಪ್ಪ ನೀನು ಇನ್ನೊಂದು ನಿನ್ಗೆ ಏನಾದ್ರು 1757 ಪ್ಲಾತಿ 1764 ಭಕ್ತಾರ್ ಕರೆಕ್ಟ್ ಆ ಹೇಳ್ತಿರೋದು ಇಸ್ವಿ ಇಲ್ವಾ 1857 ಫಸ್ಟ್ ಇಂಡಿಪೆಂಡೆಂಟ್ ವಾರ್ ಹೌದಾ 1919 ಇಂದ ಗಾಂಧಿಯರ 1948 ತನಕ ಅವ್ರು ಸತ್ತು ಹೋಗೋ ತನಕ ಹೌದಾ 1947 ಅಲ್ಲಿ ಇಂಡಿಪೆಂಡೆಂಟ್ ಆಯ್ತು ಅಲ್ವಾ 1950 ಅಲ್ಲಿ ಕಾನ್ಸ್ಟಿಟ್ಯೂಷನ್ ಇಂಥದ್ದೇ ಇರುತ್ತೆ ಇಂಥದ್ದೇ ಇರುತ್ತೆ ಈ ಇಸ್ವಿಗಳನ್ನ ಅಂದ್ರೆ ಇಯರ್ ಅನ್ನ ತಲೆ ನೆನ್ಪಿಟ್ಕೊಳ್ಳೋದಕ್ಕೆ ಆಗಿಲ್ಲ ಅಂದ್ರೆ ದಯವಿಟ್ಟು ಬಿಟ್ಬಿಡಿ ಆಯ್ತಾ ಯುದ್ಧ ಯಾರ್ಯಾರ ನಡುವೆ ನಡೆಯಿತು ಪ್ಲಾತಿ ಅಂಡ್ ಭಕ್ತ ಇದು ಮತ್ತೆ ಯುದ್ಧದ ಇಂಪ್ಯಾಕ್ಟ್ ಏನು ಹೌದಾ ಪ್ರಭಾವ ಏನಾಯ್ತು ಅದಾದ್ಮೇಲೆ ಏನ್ ಎಫೆಕ್ಟಿವಿಟಿ ಇದೆ ಅದಾದ್ಮೇಲೆ ಒಂದಷ್ಟು ಕೊನೆಯಲ್ಲಿ ಪರಿಣಾಮಗಳು ಬೀರುತ್ತಲ್ಲ ಯುದ್ಧಾದ್ಮೇಲೆ ಏನೇನಾಯ್ತು ಯಾರ್ಯಾರಿಗೆ ಏನೇನು ಟೆನ್ಷನ್ ಕೊಟ್ರು ಯಾರ್ಯಾರು ಎಲ್ಲೆಲ್ಲ ರಾಜ ವೈಭವದಿಂದ ಮಲಗಿದ್ರು ಯಾರು ಕಾಲ್ ಮುರಿತು ಕೈ ಮುರಿತು ಇಂಥದ್ದೇ ತಾನೇ ಇರೋದು ಆಂಗ್ಲೋ ಮೈಸೂರಲ್ಲಿ ಮಡ್ರಾಸ್ ಆಯ್ತು ಆಮೇಲೆ ಮಂಗಳೂರು ಒಪ್ಪಂದ ಆಯ್ತು ಕೊನೆ ಶ್ರೀರಂಗಪಟ್ಟಣದಲ್ಲಿ 330 ಲಕ್ಷ ಕೋಟಿ ಕೊಟ್ಟ 3 ಜನ ಮಕ್ಕಳನ್ನ 2 ಮಕ್ಕಳನ್ನ ಒತ್ತಾಡಿಟ್ಟ ಆಮೇಲೆ ಯುದ್ಧ ರಣರಂಗದಲ್ಲಿ ವೀರಾವೇಶದಿಂದ ಸತ್ತ ಇಂಥದ್ದೇ ತಾನೇ ಇರೋದು ಎಷ್ಟು ಚೆನ್ನಾಗಿದೆ ಸ್ಟೋರಿ ಬರೀಲಿಕ್ಕೆ ಯಾಕೆ ಕಷ್ಟ ಮತ್ತೆ ಈ ತರ ಅರ್ಥ ಮಾಡ್ಕೋ ಆಯ್ತಾ ತುಂಬಾ ಜೋಶಾಗಿ ಕಲಿ ಹರ್ಷವರ್ಧನ ಇದಾನಾ ಇದಾನ ಹರ್ಷವರ್ಧನ ಇಮ್ಮಡಿ ಪುಲಿಕೇಶಿನ ಇಲ್ವಾ ಯಾರು ಇಲ್ವಾ ಅವರು ಒಳ್ಳೇದಾಯ್ತು ನಮ್ಗೆ ಅವರೆಲ್ಲ ಇತ್ತು ತಲೆ ತಿಂದ್ರಪ್ಪ ಅವರೆಲ್ಲ ಇತ್ತು ತಲೆ ತಿಂದ್ರು ಹೌದಾ ಓಂಕಾರ ಅವರೆಲ್ಲ ಇತ್ತು ನಮ್ಗೆ ತಲೆ ತಿಂದ್ರು ಅವ್ರು ಯಾರು ಇಲ್ಲ ಅಂದ್ಮೇಲೆ ದಯವಿಟ್ಟು ಕತೆ ತರ ಅರ್ಥ ಮಾಡ್ಕೋ ಯಾವತ್ತು ಕೂಡ ಸ್ಟೋರಿ ತರ ಅರ್ಥ ಮಾಡ್ಕೋಬೇಕು ಹಿಸ್ಟ್ರಿನ ಹಿಸ್ಟ್ರಿ ಯಾವತ್ತು ಸುಳ್ಳು ಆಗಲ್ಲ ಹೌದಾ ಹಿಸ್ಟ್ರಿ ಇಸ್ ಎ ಸ್ಟ್ರಗಲ್ ಬಿಟ್ವೀನ್ ಹ್ಯಾವ್ ಅಂಡ್ ಹೌ ನಾಟ್ ಕರೆಕ್ಟ್ ಆ ಹಿಸ್ಟ್ರಿ ಅಂದ್ರೆ ಹಿಸ್ಟ್ರಿ ಇದೆಯೇ ಸೈನ್ಸ್ ನೋ ಮೋರ್ ನೋ ಲೆಸ್ ಹಿಸ್ಟ್ರಿ ಅಂದ್ರೆ ಏನ್ ಗೊತ್ತಾ ದೇವರು ಮತ್ತು ಸೈತಾನ್ ನಡೆ ನಡುವೆ ಇದ್ದ ಕೊನೆಯಲ್ಲಿ ದೇವರು ಗೆಲ್ತಾನೆ ಇಂಥದ್ದೇ ಹಿಸ್ಟ್ರಿ ಇರೋದು ಹಿಸ್ಟ್ರಿ ಹೆರಾಡೋಟಸ್ ಗೌಮಾನ ಮಾಡಬೇಡ ಫಾದರ್ ಆಫ್ ದಿ ಹಿಸ್ಟ್ರಿ ಅವನೇ ತಾನೆ ಹೆರಾಡೋಟಸ್ ಅದೇ ಗೊತ್ತಿಲ್ಲ ಐ ಡೋಂಟ್ ನೋ ಹೆಂಗ್ ಬರೀತಿ ಹಿಸ್ಟ್ರಿ ಅದನ್ನಾದ್ರೂ ಕಲ್ತ್ಕೊಳ್ಳಮ್ಮ ಆಯ್ತಾ ಹಿಸ್ಟ್ರಿನ ಸ್ಟೋರಿ ತರ ಅರ್ಥ ಮಾಡ್ಕೋ ಅದರಲ್ಲೂ ಕೂಡ ಪಾಸಿಂಗ್ ಮಾರ್ಕ್ಸ್ಗೆ ಫೋಕಸ್ ಮಾಡಿ ನನಗೆ ಆಲ್ಮೋಸ್ಟ್ ತುಂಬಾ ಕಡೆ ಹೋಗಿರೋದ್ರಿಂದ ಇಂಗ್ಲಿಷ್ ಮೀಡಿಯಂ ಅವ್ರಿಗೆ ಸ್ವಲ್ಪ ಸೋಷಿಯಲ್ ಸೈನ್ಸ್ ಹಿಸ್ಟ್ರಿನೇ ಕಷ್ಟ ಇರುತ್ತೆ ಅದನ್ನ ಸ್ಟೋರಿ ತರ ಅರ್ಥ ಮಾಡ್ಕೊಳ್ಳಿ ಮಕ್ಕಳ ನಿಮಗೆ 1757 ನ ತಲೆಯಲ್ಲಿ ಇಟ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ ಅಂದ್ರೆ ಅದನ್ನ ಬಿಟ್ಟುಬಿಡಿ ಯುದ್ಧ ಯಾರ್ಯಾರ ನಡುವೆ ನಡೀತೋ ಅದನ್ನ ತಲೆಯಲ್ಲಿ ಇಟ್ಕೊಂಡು ಒಂದಷ್ಟು ಏನು 5 ಮಾರ್ಕ್ಸ್ಗೆ ಇಷ್ಟಿಷ್ಟೇ ಪೇಜ್ ಬರಿಬೇಕಂತ ಏನಿಲ್ಲ ಆಯ್ತಾ ತುಂಬಾ ಚೆನ್ನಾಗಿ ಬರೀರಿ ಅಕ್ಷರ ಮುದ್ದಾಗಿರ್ಲಿ ಅವ್ರು ಮುದ್ದಾಗಿ ಮಾರ್ಕ್ಸ್ ಕೊಡ್ತಾರೆ ಅಕ್ಷರ ಚೆನ್ನಾಗಿಲ್ಲ ಅಂತ ಏನು ತಲೆ ಕೆಡಿಸ್ಕೋಬೇಡ ಆಯ್ತಾ ಆನ್ಸರ್ ಚೆನ್ನಾಗಿದ್ರೆ ಕೊಡ್ತಾರೆ ಆಯ್ತಾ ಸ್ವಲ್ಪ ಜನಕ್ಕೆಯೋ ನನ್ನ ಅಕ್ಷರನೇ ಚೆನ್ನಾಗಿಲ್ಲ ಅಂತ ನಾನು SSLC ಬರೋ ತನಕ ನನ್ನ ಅಕ್ಷರ ಚೆನ್ನಾಗಿರಲಿಲ್ಲ ಆಮೇಲೆ ಏನೋ ಒಂದಷ್ಟು ಓದಿ ಓದಿ ಒಂದಷ್ಟು ಬರೀಲೇಬೇಕಲ್ಲ ಅನಿವಾರ್ಯವಾಗಿ ಪೇಪರ್ ಕಾಲಮ್ ಬರೆದು 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 ಅಕ್ಷರ ಸ್ವಲ್ಪ ಓದೋ ಮಟ್ಟಿಗೆ ಇದೆ ಸೊ ಅದರಿಂದ ನಿರಂತರವಾಗಿ ಬರೀತಾ ಹೋಗಿ ಅದು ಕೂಡ ಚೆನ್ನಾಗಾಗುತ್ತೆ ಆಯ್ತಾ ಹಿಸ್ಟ್ರಿನ ಯಾವತ್ತು ಸ್ಟೋರಿ ತರ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಅದೇ ಹಿಸ್ಟ್ರಿ ಇರುತ್ತೆ ಹಿಸ್ಟ್ರಿ ಯಾವತ್ತು ಸುಳ್ಳಾಗಲ್ಲ ಅದೇ ಹಿಸ್ಟ್ರಿ ಇರುತ್ತೆ ನಾಳೆ ನಿಮ್ಮ ಮಕ್ಕಳು ಓದಾಗ್ಲೂ ಅದೇ ಹಿಸ್ಟ್ರಿ ಇರುತ್ತೆ ನೀವೇನಾದ್ರೂ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿ ಸ್ಕೂಲಲ್ಲಿ ಆಯ್ತಾ ಹಾ ಮಾಸ್ತಗೆಪ್ಪ ಕೊರೋನಾ ಇಲ್ಲ ಕಡ ಮಂಡ್ಯದಿಂದ ಬಂದಿದ್ದೀನಿ ಅಂತ ಭಯ ಅವನಿಗೆ ನಮ್ಗೂ ಹಂಗೆ ಆಗೋದು ನಿನಗೆ ಸಬ್ಜೆಕ್ಟ್ ಮೇಲೆ ಭಯ ನಾನು ಹೇಳ್ತೀನಿ ನೋಡಿ ಒಂದು ಸಬ್ಜೆಕ್ಟ್ ಮೇಲೆ ಭಯ ಇದ್ದಾಗಷ್ಟೇ ಟೀಚರ್ಸ್ ಮೇಲೆ ಭಯ ಬರೋದು ಟೀಚರ್ಸ್ ಒಂಥರ ದೇವ್ರ ತರ ಕಾಣೋದು ಅವ್ರೇನ್ ಪಾಪ ಆ ತರ ಏನಿರಲ್ಲ ಸಬ್ಜೆಕ್ಟ್ ಅಲ್ಲಿ ನೀನೇನಾದ್ರೂ ಪರ್ಫೆಕ್ಟ್ ಇದ್ರೆ ಅವರೇ ನಿನ್ನ ಐಡೆಂಟಿಫೈ ಮಾಡ್ತಾರೆ ಅಲ್ವಾ ಮ್ಯಾಥ್ಸ್ ಚೆನ್ನಾಗಿ ಮಾಡ್ತೀಯಾ ಅದಕ್ಕೆ ಅದಕ್ಕೆ ನೀನ್ ಸಬ್ಜೆಕ್ಟ್ ಮೇಲೂ ಭಯ ಮೇಡಮ್ಮ ಮಾಸ್ಟ್ರ ಮೇಡಮ್ಮ ಮಾಸ್ಟ್ರ ತಗೊಳ್ಳೋದು ಮೇಡಮ್ ನಿನ್ ಸಬ್ಜೆಕ್ಟ್ ಚೆನ್ನಾಗಿ ಗ್ರಿಪ್ ಇದ್ದಿದ್ರೆ ಅವ್ರ ಮೇಲೂ ಇಷ್ಟ ಆಗ್ತಿತ್ತು ಹೌದಾ ದಯವಿಟ್ಟು ಸಬ್ಜೆಕ್ಟ್ ಮತ್ತೆ ಟೀಚರ್ಸ್ನ ಇವತ್ತಿಂದನೇ ಇಷ್ಟಪಡು ನೀನು ಬರಲ್ಲ ಅಂತೀಯ ಫೇಲ್ ಗಿಲ್ ಆಗ್ಬಿಟ್ಟಿಯಪ್ಪ ಪಾಸ್ ಆಗ್ತೀಯ ತಾನೆ ಆಲ್ ದ ವೆರಿ ಬೆಸ್ಟ್ ಕೂತ್ಕೋ ಭಯ ಪಡಬೇಡ ಅವರೇನ್ ದೆವ್ವ ಏನಲ್ಲ ಆಯ್ತಾ ಅವರು ಕೂಡ ಟೀಚರೇ ಅವರು ಕೂಡ ಮ್ಯಾಥ್ಸ್ ಅವ್ರಿಗೂ ಕೂಡ ಅವ್ರದೇ ಆದಂತಹ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಅದಕ್ಕೆ ನಿಮ್ ಮುಂದೆ ಹಾಗೆ ಅವ್ರದೇ ಒಂದಷ್ಟು ಪಾತ್ರಗಳು ನಿಭಾಯಿಸ್ಬೇಕಲ್ಲ ಇಲ್ಲಿ ಇದ್ದಂಗೆ ನಾನು ಕ್ಲಾಸ್ ರೂಮ್ ಅಲ್ಲೆಲ್ಲ ಇರಕ್ಕಾಗಲ್ಲ ಹೌದಾ ಲೆಕ್ಚರರ್ ಜೊತೆ ಒಂಥರ ಇರಬೇಕಾಗುತ್ತೆ ಆದ್ರಿಂದ ಬಾಂಡಿಂಗ್ ಅನ್ನ ಕ್ರಿಯೇಟ್ ಮಾಡ್ಕೋ ಇಲ್ಲಿಂದಾನೆ ಆಯ್ತಾ ಈಗಲೂ ಫೋನ್ ಮಾಡಪ್ಪ ಎಷ್ಟು ಹೊತ್ತು ಬೇಕಾದ್ರೂ ಫೋನ್ ಮಾಡಬಹುದು ನೀನು ನಿಮ್ ಟೀಚರ್ಸ್ಗೆ ಫೋನ್ ಮಾಡಿ ಹೇಳು ಆಯ್ತಾ ಈ ಮೇಡಮ್ ಇದು ಅರ್ಥ ಆಗ್ತಲ್ಲ ದಯವಿಟ್ಟು ಪಾಸ್ ಆಗೋ ಮಟ್ಟಿಗಾದ್ರೂ ನಾನು ಪ್ರಿಪೇರ್ ಮಾಡಿ ಅಂದ್ರೆ ಅವ್ರೇನು ಆಗಲ್ಲ ಕಣಲೋ ಅಂತಾರ ಏನಿಲ್ಲ ಅವ್ರು ಇರೋದೇ ನಿಮ್ಗಾಗಿ ಆಯ್ತಾ ಓಕೆ ನಾನು ಇನ್ನೇನು ಮುಗಿಸ್ಬಿಡ್ತೀನಿ ಇನ್ನು ಒಂದು ಪ್ರಶ್ನೆ ಒಳ್ಳೆ ಪ್ರಶ್ನೆ ಕೇಳಬೇಕು ನೆಕ್ಸ್ಟ್ ಅಕ್ಕನ ಹತ್ರನೂ ಪ್ರಶ್ನೆ ಕೇಳಿ ಹಾ
ಸರ್ ಆದಷ್ಟು ನಮಗೆ ಲ್ಯಾಂಗ್ವೇಜಸ್ ಆಗಿರ್ಬೋದು ಅಥವಾ ಸೋಷಿಯಲ್ ಸಬ್ಜೆಕ್ಟ್ ಇಂಗ್ಲಿಷ್ ಕನ್ನಡ ಇವೆಲ್ಲ ತುಂಬ ಚೆನ್ನಾಗಿ ಬರೀತೀವಿ ಯಾಕಂದರೆ ಆ ಕಾನ್ಸೆಪ್ಟ್ಸ್ ನಮಗೆ ಅರ್ಥ ಆಗಿರುತ್ತೆ ಅಕಸ್ಮಾತ್ ಅದನ್ನು ಓದಿಲ್ಲ ಅಂದ್ರೂ ಕೂಡ ಆ ಸಮಯಕ್ಕೆ ನಾವು ಬರೀಬೋದು ಸರ್ ಆದರೆ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ನಾವು ಅದ ಆ ಕ್ಷಣಿಕ ಮಾತ್ರಕ್ಕೆ ಮಾತ್ರ ನಾವು ಅದನ್ನು ಪ್ರಿಪೇರ್ ಆಗಿ ಮಾಡ್ತೀವಿ ಆದರೆ ಅದನ್ನು ಮುಂದೆ ಯಾರಾದರೂ ನಮ್ಮನ್ನು ಕೇಳಿದಾಗ ಅಥವಾ ಇದು ಮಾಡಿದಾಗ ನಮಗೆ ನಮ್ಮದೇ ಆದ ಆಲೋಚನೆ ಮಾಡಿ ಅದನ್ನು ಹೇಳೋದಕ್ಕೆ ಸ್ವಲ್ಪ ಕಷ್ಟ ನಮ್ಮದು ಕೋಡರ್ ಅವ್ರ ಕನ್ನಡಕ್ಕೊಂದು ಜೋರ ಚಪ್ಪಾಳೆ ಚೆನ್ನಾಗಿ ಮಾತಾಡೋರು ಕನ್ನಡ ಇನ್ ಮೂರು ಸಬ್ಜೆಕ್ಟ್ ಹೇಗಾದ್ರೂ ಬರಿಬಹುದಲ್ವಾ ಇನ್ ಎರಡು ಫೋರ್ ಸಬ್ಜೆಕ್ಟ್ ಇದೆಲ್ಲ ಸ್ಪೆಷಲ್ ಸೈನ್ಸ್ ಕನ್ನಡ ಮತ್ತೆ ಲ್ಯಾಂಗ್ವೇಜ್ ಎಲ್ಲ ಬಟ್ ಸೈನ್ಸ್ ಮತ್ತೆ ಮ್ಯಾಥ್ಸ್ ಕಷ್ಟ ಆಗ್ತಿದೆ ಆ ಎರಡು ಸಬ್ಜೆಕ್ಟ್ ಮೇಲೆ ಇವತ್ತಿನ ಫೋಕಸ್ ಮಾಡಿ ಲೈಕ್ ನಾರ್ಮಲ್ ಆಗಿ ಚೆನ್ನಾಗಿ ಸ್ಕೋರ್ ಮಾಡ್ತೀನಿ ಆದ್ರೆ ತುಂಬಾ ಲೈಕ್ ಸೋಷಿಯಲ್ ಆಗಿ ಸೈನ್ಸ್ ಸೋಷಿಯಲ್ ಆಗಿರ್ಬೋದು ಇಂಗ್ಲಿಷ್ ಆಗಿರ್ಬೋದು ಅದರಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತೀನಿ ಅದಷ್ಟು ಚೆನ್ನಾಗಿ ನಾನು ಸೈನ್ಸ್ ಮತ್ತೆ ಮ್ಯಾಥಮೆಟಿಕ್ಸ್ ಅಲ್ಲಿ ಮಾಡೋಕ್ಕಾಗಲ್ಲ ತಲೆ ಕೆಡ್ಸ್ಕೋಬೇಡಿ ಸಾಧ್ಯ ಆದಷ್ಟು ಪ್ರಯತ್ನ ಪಡಿ ಆಯ್ತಾ ಇನ್ನು ಉಳಿದ ನಾಲ್ಕು ಸಬ್ಜೆಕ್ಟ್ ಬಗ್ಗೆ ಸ್ವಲ್ಪ ಓವರ್ ಫೋಕಸ್ ಮಾಡಿ ಇನ್ನು ಎರಡು ಸಬ್ಜೆಕ್ಟ್ ಮೇಲೂ ಫೋಕಸ್ ಮಾಡಿ ಏನು ಮಾಡೋಕ್ಕಾಗಲ್ಲ ಕೆಲವೊಬ್ರು ಹಾಗೇನೆ ಏನು ಮಾಡ್ಲಿಕ್ಕಾಗುತ್ತೆ ನಾನೇ ಹೇಳಿದ್ನಲ್ಲ ಮ್ಯಾಥ್ ಸೈನ್ಸ್ ಅಲ್ಲಿ ನಾನು ವೀಕಿದ್ದೆ ಅಂತ ಸೊ ಹಾಗಾಗಿ ಏನು ತಲೆ ಕೆಡ್ಸ್ಕೋಬೇಡಿ ಏನು ಹೋಗೋದೇನಿಲ್ಲ ನೆಕ್ಸ್ಟ್ ನಿಮ್ಗೆ ಯಾವ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಇದೆ ಅದರಲ್ಲೇ ಬೇಕಾದ್ರೆ ನೀವು ಕಾಲೇಜ್ ಕಂಟಿನ್ಯೂ ಮಾಡ್ಬೋದು ಆಯ್ತಾ ಸುಮ್ಮನೆ ಸೈನ್ಸೇ ತಗೋಬೇಕು ಅಂತ ನಿಮ್ಮ ಅಪ್ಪ ಅಮ್ಮ ಏನಾದರೂ ನಿಮ್ಮ ಮೇಲೆ ಪ್ರಭಾವ ಬೀರಿದ್ರೆ ತುಂಬ ಏನಾದರೂ ಫೋರ್ಸ್ಫುಲ್ ಏನಾದರೂ ತಗೊಳ್ಳೋದಕ್ಕೆ ಹೇಳಿದ್ರೆ ತಗೋಬೇಡಿ ನಿಮ್ಗೆ ಯಾವ್ದು ಇಷ್ಟ ಇದೆ ಅದನ್ನೇ ಹೇಳಿ ಇದರಲ್ಲೂ ಕೂಡ ಬದುಕನ್ನು ಕಟ್ಟಿಕೊಳ್ಬಹುದು ಅನ್ನೋದನ್ನು ಅರ್ಥ ಮಾಡ್ತಿದ್ದೆ ದಯವಿಟ್ಟು ಹೌದಾ ನಾನು ಈಗ ಎಷ್ಟೋ ಜನ ನಾನು ಆರ್ಟ್ಸ್